ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಆಗಿ ಈರುಳ್ಳಿ ಸಾಗು ಹೇಗೆ ಮಾಡೋದು ಅನ್ನೋಂಥ ವಿಡಿಯೋ ಶೇರ್ ಇದ್ದೀನಿ ತರಕಾರಿ ಇಲ್ಲ ಅಂದಾಗ ಡಿಫ್ರೆಂಟಾಗಿ ಏನಾದರೂ ಸೈಡ್ ಡಿಶ್ ರೆಸಿಪಿ ಮಾಡಬೇಕು ಅನಿಸಿದಾಗ ಹೋಟೆಲ್ ಸ್ಟೈಲ್ನಲ್ಲಿ ಈ ಥರ ಈರುಳ್ಳಿ ಸಾಗು ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಸಾಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕಾಲು ಹೋಳಿನಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಕೂಡ ಬಳಸ್ಬೋದು ಹಾಗೆಯೇ ಒಂದಿಂಚಷ್ಟು ಇಂಚಷ್ಟು ಶುಂಠಿ ಒಂದು ಗಡ್ಡಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಚಮಚದಷ್ಟು ಹುರಗಡ್ಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಗಟ್ಟಿ ಕೂಡ ಆಗುತ್ತೆ ಹುರಗಡ್ಲೆ ಹಾಕೊಳ್ಳೋದ್ರಿಂದ ಒಂದೇ ಒಂದು ಏಲಕ್ಕಿ ಬಳಸಿದ್ದೀನಿ ಇದ್ರ ಜೊತೆಗೆ ಎರಡು ಲವಂಗ ಒಂದೊಂದು ಇಂಚದ್ದು ಒಂದು ಎರಡು ಪೀಸಷ್ಟು ಚಕ್ಕೆ ಇದಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಗ್ರೀನ್ ಕಲರ್ ಬರುತ್ತೆ ಈ ಗ್ರೇವಿ ಸೊ ಅದಕ್ಕೋಸ್ಕರ ಹಾಗೇ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣು ರುಬ್ಬಿಟ್ಕೊಂಡ್ರೆ ಈರುಳ್ಳಿ ಸಾಗು ಯೂಸ್ ಮಾಡುವಂಥ ಮಸಾಲೆ ರೆಡಿಯಾಗುತ್ತೆ ಸೊ ಇವಾಗ ಆಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಯೂಸ್ ಮಾಡ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದ್ರ ಜೊತೆಗೇ ಒಂದು ಎರಡು ಮೂರು ಅಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಎರಡು ಮೂರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಒಗ್ಗರಣೆಗೂ ಒಳ್ಳೆಯ ಟೇಸ್ಟ್ ಇರುತ್ತೆ ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಕಪ್ಪಷ್ಟು ಉದ್ದಾಗ ಹೆಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ನೀವು ಒಂದು ನಾಲ್ಕೈದು ಜನಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾನಿಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲ್ ಫುಲ್ಲು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ತೀರಾ ಸಣ್ಣಗೆ ಹೆಚ್ಚೋದಕ್ಕೆ ಹೋಗಬೇಡಿ ಟೇಸ್ಟ್ ಸಿಗೋಲ್ಲ ಆದಷ್ಟು ಈ ಥರನೇ ಹೆಚ್ಚಿಕೊಂಡು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಸೀಸನ್ ಆಗಿರೋದ್ರಿಂದ ಮಾತ್ರ ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಬಟಾಣಿ ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು ಸೇರಿಸ್ಕೊಂಡ್ರು ಸೇರ್ಸ್ಕೊಳ್ಳದೇ ಹೋದರೂ ರುಚಿನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗ ಿಲ್ಲ ಸೊ ನೀವು ಬೇಕೋ ಬೇಡವೋ ಡಿಸೈಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕೋತಾ ಇದೀನಿ ಸೊ ದಟ್ ಬಟಾಣಿ ಸಾಫ್ಟ್ ಆಗುತ್ತೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗುತ್ತೆ ಸೊ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬಾಡಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದಕ್ಕೆ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಚೆನ್ನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಮೇಲೆ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಲೈಟಾಗಿ ಕರಗಬೇಕು ಸಿಪ್ಪೆ ಮತ್ತು ಪಲ್ಪು ಚೇ ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಾದ ನಂತರ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇವಾಗ ಆಲ್ರೆಡಿ ನಾವು ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಯಾವುದೇ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹುರಿದಿಲ್ಲ ಸೊ ಆದಷ್ಟು ಇದ್ರ ಹಸಿ ವಾಸನೆ ಒಗ್ಗರಣೆನಲ್ಲೇ ಹೋಗಬೇಕು ಅದಕ್ಕೋಸ್ಕರ ನೀವು ಎಷ್ಟೊತ್ತು ಹುರ್ಕೊಳ್ತೀರ ಅದು ನಿಮಗೆ ಅಂದರೆ ಹಸಿ ವಾಸನೆ ಹೋಗುತ್ತೋ ಇಲ್ವೋ ಅಂತ ಗೊತ್ತಾಗೋದು ನಿಮಗೆ ಬಿಟ್ಟಿದ್ದು ಸೊ ಅದು ನೋಡ್ಕೊಂಡು ಹುರ್ಕೊಂಡು ಆನಂತರ ಒಂದು ಅರ್ಧ ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ತೆಳುವಾಗುತ್ತೆ ಸಾಗು ಯೂಶಲಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಉಪ್ಪು ಕಡಿಮೆ ಇದ್ದು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಯೂಶಲಿ ದೋಸೆ ಸೆಡ್ ದೋಸೆ ಚಪಾತಿ ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ ಡಿಫ್ರೆಂಟಾಗಿರುತ್ತೆ ತರಕಾರಿ ಇಲ್ಲ ಅಂದಾಗ ಮಾಡ್ಕೋಬೋದು ಕ್ವಿಕ್ಕಾಗಿ ಸೈಡ್ ಡಿಶ್ ಏನಾದರೂ ಬೇಕು ಅಂದಾಗ ಮಾಡ್ಕೋಬೋದು ಈವನ್ ನೀವು ಇದನ್ನು ಬಿಳಿ ಅನ್ನ ಅಥವಾ ವೈಟ್ ರೈಸ್ ಜೊತೆಗೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆಯೇ ಡಿಫ್ರೆಂಟ್ ಫ್ಲೇವರ್ ಕೂಡ ಕೊಡುತ್ತೆ ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಗ್ರೇವಿ ಆಗಿದೆ ಅಂತ ಅರ್ಥ ಇದನ್ನು ನಾವು ಸ್ವಿಚ್ ಆಫ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ಈರುಳ್ಳಿ ಸಾಗು ರೆಸಿಪಿ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ అభిప్రాయాలను కమెంట్ సెక్షన్ బరి తిల్సి అండ్ థ్యాంక్స్ ఫర్ వాచింగ్ నమస్కారం